ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಉಚಿತ ಗ್ಯಾಸ್ ವಿತರಣೆ ಮಾಡುವುದರ ಜೊತೆಗೆ ಪರಿಸರ ರಕ್ಷಣೆ ಮಾಡುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಎಂದು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಡಿಎಂ ಐಹೊಳೆ ಹೇಳಿದರು ಶನಿವಾರ ತಾಲೂಕಿನ ಕರೋಶಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಜೈನಾಪುರದಲ್ಲಿ 165 ಜನ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ವಿತರಣೆ ಮಾಡಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛ ಗ್ರಾಮಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡಿದ್ದು ಪ್ರತಿಯೊಬ್ಬರು ಶೌಚಾಲಯಗಳನ್ನು ನಿರ್ಮಿಸಿಕೊಂಡು ಬಯಲು ಮುಕ್ತ ಗ್ರಾಮಗಳನ್ನಾಗಿ ಮಾಡಲು ಸಹಕರಿಸಬೇಕು ಹಾಗೂ ಪ್ರತಿಯೊಬ್ಬರು ಪ್ರತಿ ಮನೆಗೊಂದು ಸಸಿ ನೆಡುವ ಕೆಲಸ ಆಗಬೇಕೆಂದರು ಮೋದಿಜಿ ಅವರದು ಒಂದು ಏನು ಅವರದು ಕನಸಂತ ಅಂದ್ರೆ ಹೆಣ್ಣುಮಕ್ಕಳು ಅರಣ್ಯದಲ್ಲಿ ತೋಟಪಾಟಿಯಲ್ಲಿ ಕಟ್ಟಿಗೆ ಕಡಿಸುವುದು ಮತ್ತೆ ಈ ರೈತರು ಇದ್ರಂದ್ರೆ ದಿಂದ ಬಲೆ ಹಾಕುವುದು ಗುಂಜಾಳದಿಂದ ಹಿಂಗಾಗಿ ಹುಗಿ ಹೆಣ್ಣುಮಕ್ಕಳಿಗೆ ಕಣ್ಣಿನ ಪಾದಗಳು ಮತ್ತೆ ನೀವು ಹೆಣ್ಮಕ್ಕಳು ಅಡುಗೆ ಮಾಡೋದಕ್ಕೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ತೊಡೆ ಮೇಲೆ ಕುಣಿಸ್ಕೊಂಡು ಸಂಘಟ ತಗೊಂಡು ಅಡುಗೆ ಮಾಡೋದ್ರಿಂದ ಆ ಮಕ್ಕಳಿಗೂ ಕೂಡ ಹೋಗಿ ಬಿಡದ ಆ ಮಕ್ಕಳಿಗೆ ರೋಗ ಬರೋದು ಇದನ್ನೆಲ್ಲ ಅವರ ಮನಗಂಡ ಅದಕ್ಕೆ ಹೀಗಾದ್ರೆ ನಮ್ಮ ದೇಶದ ಹೆಣ್ಮಕ್ಕಳ ಆರೋಗ್ಯ ಕೆಡ್ತೈತಿ ಅದಕ್ಕೆ ನಾವು ಅವರ ಅಡುಗೆ ಮಾಡಬೇಕಂದ್ರೆ ಗ್ಯಾಸ್ ಮೇಲೆ ಮಾಡಬೇಕಂದ್ರೆ ಅವರಿಗೆ ಕುಕ್ಕಟ್ಟ ನಾವು ಕೊಟ್ಟರೆ ಅವ್ರಿಗೆ ಗ್ಯಾಸ್ ಸಿಗ್ತೈತಿ ಇಲ್ಲ ಆ ಥರ ಆಗೋದಿಲ್ಲ ಅಂತೇಳಿ ಅದು ಅವ್ರು ವಿಚಾರ ಮಾಡಿ ದೇಶದಲ್ಲಿ ಪುಕ್ಕಟ್ಟ ಗ್ಯಾಸ್ ಅನ್ನು ಕೊಡುವಂತ ಯೋಜನೆಯನ್ನು ಜಾರಿಗೆ ತಂದ್ರು ಅವರಿಗೆ ನಾವು ನೀವೆಲ್ಲರೂ ಕೂಡಿದ್ದು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಮತ್ತೊಂದು ಏನಪ್ಪ ಅಂದ್ರೆ ಈಗ ಒಂದು ವರ್ಷ ಅಂತ ಈಗಿನ 2 ವರ್ಷ ಅಂತ ಮಳೆ ಆಗತ್ತೈತಿ ನಮ್ಮಲ್ಲಿ ಈ ಭಾಗದಾಗ ಇಲ್ಲರ ಮೊದಲು ಮಳೆ ಕಡಿಮೆ ಈಗ ನಾ ಎಮ್ ಎಲ್ ಎ ಎಂಟರ್ ಆಗಿ ಎಮ್ ಎಲ್ ಎ ಆದ ಬಳಿಕ ಆಗ ಬರಗಾಲ 4 ವರ್ಷಗಟ್ಟಲೆ ಬರಗಾಲ ಆಗಿ ಹಿಂಗಾಗಿ ಈಗ ಯಾಕೆ ಮಳೆ ಆಗಬಾರ್ದು ಅಂದ್ರೆ ನಾವೆಲ್ಲ ಅರಣ್ಯ ನಾಶ ಮಾಡಾಕತ್ತೀವಿ ನಾವು ಅಡಿಗೆ ಮಾಡಕೋವಿ ಗಿಡ ಕಡಿಯವರ ಮತ್ತೆ ಈಗ ರೈತರೆಲ್ಲ ಗುಡಿಸಲು ಹಾಕಾಕ ಮಣಿಗಳು ಹಾಕಾಕ ಗಿಡ ಕಡಿದು ಹಿಂಗೆಲ್ಲ ಅರಣ್ಯ ನಾಶ ಆಗೋದ್ರಿಂದ ಅದಕ್ಕೆ ಮಳೆ ಕಡಿಬೇಕಾಗ್ತದೆ ಅದಕ್ಕೆ ಈ ಕಡೆ ಅರಣ್ಯನೂ ಉಳಿಸೋಣ ಅನ್ನುವಂತ ಒಂದು ವಿಚಾರವನ್ನು ಮೋದಿಜಿಯವರು ಮಾಡಿ ಅದಕ್ಕೆ ಈ ಉಚಿತ ಗ್ಯಾಸ್ ಕೊಡುವಂತ ಯೋಜನೆ ಜಾರಿ ತಂದರು ಅದಕ್ಕೆ ತಾಯಂದ್ರೆಲ್ಲ ಕಳಕಳಿ ವಿನಂತಿ ಇದನ್ನು ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡ್ಕೋರಿ ಮತ್ತು ಯಾರಿನ್ನೂ ಯಾರು ಗ್ಯಾಸ್ ಬಂದಿಲ್ಲಲ್ಲ ಅವ್ರು ಮತ್ತೆ ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಅಧ್ಯಕ್ಷರ ಕೈಲಿ ಅವರು ನಮ್ಮ ಕಾಗದ ಪತ್ರಗಳನ್ನು ಕೊಡ್ರಿ ಅವ್ರು ನನಗೆ ಕೊಡ್ತಾರೋ ಅವನು ಕೂಡ ನಾನು ಮಾಡಿಸ್ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅದಕ್ಕೆ ತಮಗೆ ಕಳಕಳಿ ವಿನಂತಿ ಮಾಡ್ಕೊತಾನು ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ರಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಮತ್ತು ನೀವು ಒಕ್ಕಲತನದಾಗ ಹೈನುಗಾರಿಕೆ ಅದನ್ನು ಉದ್ಯೋಗ ಹೆಣ್ಮಕ್ಳು ಮಾಡಿ ಅದರಾಗ ಸುಧಾಕ ನಾವು ಸುಧಾರಣೆ ಆಗಲಿ ಅನ್ನುವಂಥ ಒಂದು ನನ್ನ ಆಶಯನ್ನು ವ್ಯಕ್ತಪಡಿಸಿ ಮತ್ತು ಪ್ರತಿಯೊಬ್ಬರು ಕೂಡ ಈ ನಮ್ಮ ಮೋದಿಜಿಯವ್ರ ಕನಸು ಏನಂದ್ರೆ ಸ್ವಚ್ಛ ಭಾರತ ಪ್ರತಿಯೊಬ್ಬರು ಒಂದು ಮನೆ ಮನೆಗೆ ಶೌಚಾಲಯ ಕಟ್ಟಬೇಕು ಅನ್ನುವಂಥದ್ದು ಅವ್ರ ಕನಸೈತಿ ಅದಕ್ಕೆ ತಾವೆಲ್ಲರೂ ಈಗಾಗಲೇ ಯಾರು ಶೌಚಾಲಯ ಅದಾವೋ ಅದಾವೆ ಯಾರೂ ಇಲ್ಲಲ್ಲ ಅವರ ಶೌಚಾಲಯ ಕಟ್ಕೋರಿ ನೀವು ಕೈ ಮುಗಿದ್ರೆ ನಾ ವಿನಂತಿ ಮಾಡ್ಕೋತಾನು ಈಗಾಗಲೇ ಸರ್ಕಾರದಿಂದ 15,000 ಶೌಚಾಲಯ 15,000 ಕೊಡ್ತಾರೋ ನೀವು ಒಂದು 4 ರೂಪಾಯಿ ಅದಕ್ಕೆ ಹಾಕಿ ಒಳ್ಳೆಯ ಶೌಚಾಲಯ ಕಟ್ಕೋರಿ ಮತ್ತು ಬಯಲು ಮುಕ್ತ ನಮ್ಮ ಗ್ರಾಮ ಆಗ್ಬೇಕು ತಾವು ಏನಾಕೈತಿ ಈಗ ಬೆಳಗ್ಗೆ ಅದು ಕೂಡಲೇನ ರೋಡ್ ಮೇಲೆ ಹೋಗೋದಾಗ್ತೈತಿ ಅದಕ್ಕೆ ದಯಮಾಡಿ ನಿಮಗೆ ನಾ ಕೈ ಮುಗಿದು ಕೇಳ್ಕೊತಾನು ಅದಕ್ಕೆ ನೀವೆಲ್ಲರೂ ಹೊರಗೆ ಹೋಗೋದು ಬಂದ್ ಮಾಡಿ ನೀವು ಶೌಚಾಲಯ ಕಟ್ಕೊಂಡು ಉಪಯೋಗ ಮಾಡ್ಕೋರಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋರಿ ಈ ಏನಾಕೈತಿ ಮರ್ಯಾದೆ ಸಲುವಾಗಿ ನಾವು ನೆಚ್ಚಿಗಿನಾಗೆ ಹೋಗ್ಬೇಕಿನ್ನ ಹೊತ್ತು ಉದಿ ಆಗೋಕ್ಕಿಂತ ಬದಲ ಹುಳ ಹೋಗ್ಬಿಟ್ಟು ಏನರ ಕಡಿದು ಅಂದ್ರೆ ಅಪಾಯ ಇಲ್ಲ ಹತ್ರ ಹೊತ್ತು ಬಿಡುವಾಗ ರಾತ್ರಿ ಹೋಗ್ಬೇಕು ಹಿಂಗಾಗಿ ಅದೇ ಎಲ್ಲ ತಪ್ತೈತಿ ಅದಕ್ಕೆ ದಯಮಾಡಿ ನಿಮಗೆಲ್ಲರಿಗೂ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ನನ್ನ ತಾಯಿಯಂದರಿಗೆ ನಿಮ್ಗೆ ನಾವು ಕೈ ಮುಗಿದು ವಿನಂತಿ ಮಾಡ್ಕೊತಾನು ಶೌಚಾಲಯ ಎಲ್ಲರೂ ಕಟ್ಕೋರಿ ಮತ್ತು ತಾವು ಯಾರು ರೈತರ ಅದರಲ್ಲ ತಾವು ತೋಟಪೇಟೆಯಾಗ ಗಿಡಗಳನ್ನು ತಾವು ಪ್ರತಿಯೊಬ್ಬರು ಕೂಡ ಒಂದು ಗಿಡ ಹಚ್ಚಿ ನಾವು ಅರಣ್ಯವನ್ನು ಬೆಳೆಸೋಣ ಅರಣ್ಯ ಉಳಿಸೋಣ ಅದಕ್ಕೆ ತೋಟಪೇಟೆಯಾಗ ಓಟುಗಳಿಗೆ ಗಿಡಗಳು ಹಚ್ಚಿರಿ ಮತ್ತು ಜಮೀನು ಇಲ್ಲದವ್ರು ತಾವು ಮಣಿಬೋದಂದ್ರೆ ಯಾಕಾವತ್ತು 4-5 ಗಿಡ ಹಚ್ಚಿ ಅರಣ್ಯವನ್ನು ಬೆಳೆಸೋಣ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಸುಮಾರು 4 ಕೋಟಿ ಉಚಿತ ಗ್ಯಾಸ್ಗಳನ್ನು ನೀಡಿ ಮಹಿಳೆಯರ ಕಣ್ಣೀರು ಒರೆಸುವ ಕೆಲಸವನ್ನು ಮೋದಿ ಅವರು ಮಾಡಿದ್ದಾರೆ ಮನೆ ಮನೆಗೆ ಗ್ಯಾಸ್ ತಲುಪಿಸುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡಿದೆ ಶಾಸಕ ಡಿಎಂ ಐಹೊಳೆ ಅವರು ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಕಾಮಗಾರಿಗಾಗಿ ಮತ್ತೆ 15 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದು ಶೀಘ್ರದಲ್ಲಿಯೇ ಅನುದಾನ ಬಿಡುಗಡೆಗೊಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾರಣಾಂತರ ನಿಂತದ್ದು ಈ ಮತ್ತೆ ಚಾಲು ಮಾಡಿದ್ದಾರೆ
ಅದರೊಳಗೆ ಇವತ್ತು 165 ಗ್ಯಾಸ್ ಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇವತ್ತು ನಾಲ್ಕು ಪಂಚಾಯಿತಿ ಸೇರಿ 165 ಜನರಿಗೆ ಈ ಗ್ಯಾಸ್ ವಿತರಣೆ ಕಾರ್ಯಕ್ರಮವನ್ನು ಈ ಭಾಗದಿಂದ ಮಾನ್ಯ ಶಾಸಕರಿಂದ ಈ ಉದ್ಘಾಟನೆಯನ್ನು ಮಾಡ್ತೀವಿ ಆ ವಿತರಣೆಯನ್ನು ಮಾಡ್ತೀವಿ ತಾಯಂದ್ರಿಗೆ ಯಾರಿಗಾದರೂ ಕಣ್ಣಿದ್ದು ಇಟ್ಟು 70 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾರಾದರೂ ಕಣ್ಣಿಗೆ ನೀರು ಬಂದಿದ್ರೆ ಅದು ತಾಯಂದ್ರಿಗೆ ಬಂದಿತ್ತು ಅನ್ನೋದು ಒಬ್ಬರಿಗೆ ಗೊತ್ತದ್ದು ಅದು ನರೇಂದ್ರ ಮೋದಿ ಅವರಿಗೆ ಅನ್ನುವಂಥ ಮಾತನ್ನು ಸಿಕ್ಕಿ ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತಾಯಂದ್ರಿಗೆ ಎಲ್ಲರೂ ಕೂಡಿ ಅಥವಾ ತಂಬಾಕಿನಿಂದ ಕೂಲಿ ಇರಬಹುದು ಎಲ್ಲರಿಂದ ಕಡ್ಡಿ ಕಡ್ಡಿ ಸಗಣಿ ಕುಳುಮಾನ್ ಮಾಡುವಂತ ವ್ಯವಸ್ಥೆಯನ್ನು ಮುಂದಿನ ದಿನ ಕಡ್ಡಿಗಳನ್ನ ನಮ್ಮಲ್ಲಿ ಸಹಿತ ಎರಡು ಗಾಡಿ ಹತ್ತಿ ಕಡ್ಡಿ ಕೊಟ್ಟರೆ ಒಂದು ಗಾಡಿ ಕತಾನ ಬಿಡುವಂತ ವ್ಯವಸ್ಥೆ ನಮ್ಮಲ್ಲಿ ಸಹಿತ ಹಿಂದ ಕಾರಣಾಂತರ ನಿಂತದ್ದು ಈ ಮತ್ತೆ ಚಾಲು ಮಾಡಿದ್ದಾರೆ ಅದರೊಳಗೆ ಇವತ್ತು 165 ಗ್ಯಾಸ್ ಗಳನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇವತ್ತು ನಾಲ್ಕು ಪಂಚಾಯಿತಿ ಸೇರಿ 165 ಜನರಿಗೆ ಈ ಗ್ಯಾಸ್ ವಿತರಣೆ ಕಾರ್ಯಕ್ರಮವನ್ನು ಈ ಭಾಗದಿಂದ ಮಾನ್ಯ ಶಾಸಕರಿಂದ ಈ ಉದ್ಘಾಟನೆಯನ್ನು ಮಾಡ್ತೀವಿ ಆ ವಿತರಣೆಯನ್ನು ಮಾಡ್ತೀವಿ ತಾಯಂದ್ರಿಗೆ ಯಾರಿಗಾದರೂ ಕಣ್ಣಿದ್ದು ಇಟ್ಟು 70 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾರಾದರೂ ಕಣ್ಣಿಗೆ ನೀರು ಬಂದಿದ್ರೆ ಅದು ತಾಯಂದ್ರಿಗೆ ಬಂದಿತ್ತು ಅನ್ನೋದು ಒಬ್ಬರಿಗೆ ಗೊತ್ತದ್ದು ಅದು ನರೇಂದ್ರ ಮೋದಿ ಅವರಿಗೆ ಅನ್ನುವಂಥ ಮಾತನ್ನು ಸಿಕ್ಕಿ ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತಾಯಂದ್ರಿಗೆ ಎಲ್ಲರೂ ಕೂಡಿ ಇವತ್ತು ಇಡೀ ದೇಶ ತುಂಬ 4 ಕೋಟಿಗಿಂತ ಹೆಚ್ಚಿನ ಜನರಿಗೆ ಗ್ಯಾಸ್ ಅನ್ನು ಕೊಟ್ಟರು ಮೊದಲು ಈಗ 25 ವರ್ಷಗಳಿಂದ ಗ್ಯಾಸ್ಗಳು ಇದ್ದು ನಾವು ಪೈಲ ಈ ಭಾಗದಲ್ಲಿ ನನ್ನೂ ಸಹಿತ 4 ಗ್ಯಾಸ್ ಇದ್ದು ನಮ್ಮದು ಒಂದು ಸಂಸ್ಥೆ ಮಹಾರಾಷ್ಟ್ರದಲ್ಲಿ ಇತ್ತು ಅಲ್ಲಿಂದ ತರಬೇಕಾದ್ರೆ ನಾವು ಇಲ್ಲಿಂದ ಮೀಟಿಂಗ್ ಯಾವಾಗ ಇರ್ತಿತ್ತು ಆಗ ಹೋಯ್ತಿದ್ದು ಅಲ್ಲಿ ಓದು ಸಾಂಗ್ಲಿಂದ ತರುವಂಥ ವ್ಯವಸ್ಥೆ ಸಿಲಿಂಡರ್ಗಳನ್ನ ತುಂಬ್ಕೊಂಡು ಹೋಗ್ಬೇಕು ಒಂದು ತಿಂಗಳು ಖಾಲಿ ಆದ್ರೆ ಸಹಿತ ನಾವು ಹೋಗ್ಲಾಗ್ತಿದ್ದು ನಮಗಲ್ಲಿ ಮೀಟಿಂಗ್ ಯಾವಾಗ ಬರ್ತಿತ್ತು ಆಗ ನಾವು 4 ಮಂದಿ ಅಂತ ಮುಟ್ಕೊಂಡು ಈಗ ಮನೆ ಮನೆಗೆ ಗ್ಯಾಸ್ ವಿತರಣೆ ನಿಮ್ಮ ಸಿಲಿಂಡರ್ ಖಾಲಿ ಆದ್ರೆ ಸಹಿತ ಮನೆ ಕೊಡುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಭಾಗದ ಶಾಸಕರು ದುರ್ಯೋಧನ ಐಹೊಳೆ ಅವರು ಸಹಿತ ಅವರು ಪಟ್ಟಿಯನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಇವರಿಗೆಲ್ಲ ವಿನಂತಿ ಮಾಡ್ಕೊಂಡು ಇನ್ನೂ ಯಾರು ಉಳಿದ್ರೆ ಸಹಿತ ಆ ಪಟ್ಟಿಗಳನ್ನು ಸಹಿತ ಈಗ ಕೊಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸಹಿತ ಸರ್ಕಾರ ಕೊಟ್ಟರು ಈಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಈಗಾಗಲೇ ಇವತ್ತು ಸಹಿತ ಒಂದು ಎಲ್ಲ ರೈತ ಬಂಧುಗಳಿಗೆ ಅವ್ರಿಗೇನು 2,000 ರೂಪಾಯಿ ಕೊಡುವಂಥ ಒಂದು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಈಗಾಗಲೇ ನಿಮ್ಮ ಖಾತೆ ಒಳಗೆ ಸಹಿತ ಮಧ್ಯಮ ಆಗ್ತಿದೆ 15 ಅಂದ್ರೆ 20,000 ರೂಪಾಯಿ ಒಬ್ಬ ರೈತರಿಗೆ ಕಳೆದ 4 ವರ್ಷದಿಂದ ಕೊಡುವಂತ ವ್ಯವಸ್ಥೆ ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನ್ಯಾಯವಾದಿ ಸುರೇಶ್ ಗರಬುಡೆ ಮಾತನಾಡಿ ಹೊಗೆ ಮುಕ್ತ ಗ್ರಾಮಗಳಿಗೆ ಈ ಉಚಿತ ಗ್ಯಾಸ್ ವಿತರಣೆ ಸಹಾಯವಾಗಲಿದೆ ಶಾಸಕರು ಜೈನಾಪುರ ಗ್ರಾಮಕ್ಕೆ ಪಶು ಆಸ್ಪತ್ರೆ ಹಾಗೂ ಗರಡಿ ಮನೆ ಮಂಜೂರು ಮಾಡಬೇಕೆಂದು ವಿನಂತಿಸಿದರು ನರೇಂದ್ರ ಮೋದಿ ಅವರು ಅನೇಕ ಜನಪರ ಯೋಜನೆಗಳ ಮುಖಾಂತರ ಭಾರತ ದೇಶದಲ್ಲಿ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಉದ್ದೇಶ ದೇಶದಲ್ಲಿ ಹೊಗೆ ರಹಿತ ಹೊಲೆಗಳನ್ನು ನಿರ್ಮಾಣ ಮಾಡಬೇಕು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಉಜ್ವಲ ಯೋಜನೆಯನ್ನು ಆದ್ಯತೆ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಈ ಭಾಗವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡೋಕ್ಕೆ ಅವರು ಪಣ ತೊಟ್ಟಿದ್ದಾರೆ ಆದ್ದರಿಂದ ಈ ಯೋಜನೆಯನ್ನು ಆಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಪ್ರಾರಂಭಗಳಿಗೆ ಮುಟ್ಟಿಸಿ ಈ ಯೋಜನೆಯನ್ನು ಸಂದರ್ಭದಲ್ಲಿ ಅಣ್ಣಾಸಾಹೇಬ್ ಕೆಮಲಾಪುರೆ ಸದಾಶಿವ ಗೋರ್ಪಡೆ ಬಸವರಾಜ್ ಡೋನವಾಡೆ ಸುಜಾತಾ ಸುಲಭನವರ್ ರಾಜು ಹರಗನ್ನವರ್ ಈರ್ಗೌಡ ಪಾಟೀಲ್ ಸದಾಶಿವ ಹಳಿಂಗಳಿ ಮಾರುತಿ ಗರ್ಬುಡೆ ಮಂಜು ಮಂಗಾಜ್ ಶಿವಗೌಡ ಪಾಟೀಲ್ ವಿಜಯ್ ಕೋಟಿವಾಲೆ ರಮೇಶ್ ಪಾಟೀಲ್ ರವಿ ಹಿರೇಕೊಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.